ಕಳಸಾ ಬಂಡೂರ ನಾಲೆ ಮದಾಯಿ ಯೋಜನೆ ಅದು ಬಹಳ ದಿನಗಳಿಂದ ರೈತರು ಹೋರಾಟ ಮಾಡುತ್ತಲೇ ಇದ್ದಾರೆ, ಈಗಲೂ ಹೋರಾಟ ಮಾಡುತ್ತಲೇ ಇದ್ದಾರೆ. ನಾನು ಒಂದ್ಸಾರಿ ಆಲ್ ಪಾರ್ಟಿ ಡೆಲಿಗೇಷನ್ ಅನ್ನು ನರೇಂದ್ರ ಮೋದಿ ಅವ್ರ ಹತ್ರ ಕರ್ಕೊಂಡೋಗಿದ್ದೆ. ಕರ್ಕೊಂಡೋಗಿ ಹೇಳಿದೆ, ಪ್ರಧಾನಮಂತ್ರಿಗಳ ಹತ್ರ ರಿಕ್ವೆಸ್ಟ್ ಮಾಡಿದೆ, ಗೋವಾದಲ್ಲಿ ನಿಮ್ಮದೇ ಪಕ್ಷ ಅಧಿಕಾರ ಇದೆ, ಮಹಾರಾಷ್ಟ್ರದವ್ರೇನು ಅಷ್ಟೊಂದು ಗಲಾಟೆ ಇಲ್ಲ, ನಿಮ್ಮದೇ ಇದೆ, ಹೇಳಿ ಅವ್ರಿಗೆ ನೀವು ನಮಗೆ ಇಬ್ರಿಗೂ ರಾಜಿ ಮಾಡಿಸ್ತಕ್ಕಂಥ ಕೆಲಸ ಮಾಡಬೇಕು ನೀವು ಅಂತ ಹೇಳಿದೆ. ನರೇಂದ್ರ ಮೋದಿಯವರು ಮಾಡಲೇ ಇಲ್ಲ ಪುಣ್ಯಾತ್ಮ. ನೋಟಿಫಿಕೇಷನ್ ಆದಮೇಲೆ ಗೋವಾದವರು ಸುಪ್ರೀಂ ಕೋರ್ಟಿಗೆ ತಕರಾರು ಅರ್ಜಿ ಹಾಕೊಂಡಿದ್ದಾರೆ. ಆದರೆ ನರೇಂದ್ರ ಮೋದಿಯವರು ಕರೆದು ಮಾತಾಡ್ಬೋದಾಗಿತ್ತು, ಗೋವಾದವರಿಗೆ ಮುಖ್ಯಮಂತ್ರಿಗೆ ಹೇಳ್ಬೋದಾಗಿತ್ತು, ಏ ನೋಟಿಫಿಕೇಷನ್ ಆಗ್ಬಿಟ್ಟದಪ್ಪ ಅವರು ಮಾಡಲಿ ಕೆಲಸ ಮಾಡಲಿ ಅಂತ ಹೇಳ್ಬೋದಾಗಿತ್ತು. ಒಂದೇ ಒಂದು ಸಣ್ಣ ಕೆಲಸ ಉಳ್ಕೊಂಡಿದೆ, ಫಾರೆಸ್ಟ್ ಮತ್ತು ಎನ್ವೈರನ್ಮೆಂಟ್ ಕ್ಲಿಯರೆನ್ಸ್ ಆಗಬೇಕು. ನಾನು ಇತ್ತೀಚೆಗೆ ಆಲ್ ಪಾರ್ಟಿ ಮೀಟಿಂಗ್ ಕರೆದಿದ್ದೆ ಮೊನ್ನೆ, ನಾನು ಅವತ್ತು ಘೋಷಣೆ ಮಾಡಿದ್ದೆ, ಮತ್ತೊಮ್ಮೆ ಆಲ್ ಪಾರ್ಟಿ ಡೆಲಿಗೇಷನ್ ಕರ್ಕೊಂಡು ಹೋಗ್ತೀನಿ ಪ್ರಧಾನಮಂತ್ರಿಗಳಿಗೆ ಅಂಥೇಳಿ ಅವತ್ತಿನ ಮೀಟಿಂಗ್ನಲ್ಲಿ ಘೋಷಣೆ ಮಾಡಿದೆ. ಆಮೇಲೆ ಪ್ರಧಾನಮಂತ್ರಿಗಳಿಗೆ ಪತ್ರನೂ ಬರೆದೆ, ನಮಗೊಂದು ಸಮಯ ಕೊಡಿ, ಆಲ್ ಪಾರ್ಟಿ ಡೆಲಿಗೇಷನ್ ಬರ್ತೀವಿ, ಮಾದಾಯಿ ಯೋಜನೆ ಸುಮ್ಮನೆ ನೆನಗುದಿಗೆ ಬಿದ್ದಿದೆ, ಅದಕ್ಕೆ ರಿಕ್ವೆಸ್ಟ್ ಮಾಡೋಕ್ಕೆ ಬರ್ತೀವಿ, ಮತ್ತು ಫಾರೆಸ್ಟ್ ಮತ್ತು ಎನ್ವೈರನ್ಮೆಂಟ್ ಡಿಪಾರ್ಟ್ಮೆಂಟು ಕ್ಲಿಯರೆನ್ಸ್ ಮಾಡಿಸ್ಕೊಡಿ ಅಂತ ಕೇಳೋಣ ಅಂತೇಳಿ ಬರೆದೆ. ಇವತ್ತಿನವರಿಗೆ ಉತ್ತರ ಕೊಟ್ಟಿಲ್ಲ. ಟಿಲ್ ಟುಡೇ ದೇರ್ ಇಸ್ ನೋ ರೆಸ್ಪಾನ್ಸ್ ಫ್ರಮ್ ದಿ ಗೌರ್ಮೆಂಟ್ ಆಫ್ ಇಂಡಿಯಾ. ಕೊಟ್ಟರೆ ತಕ್ಷಣವೇ ಕರ್ಕೊಂಡು ಹೋಗ್ತೀನಿ ಡೆಲಿಗೇಷನ್. ನಾನು ಇಲ್ಲಿ ಬಂದಾಗೆಲ್ಲ ಕೇಳ್ತಾ ಇರ್ತಾರೆ ನನಗೆ ಏನಾಯಿತು ಮಾದಾಯಿ ಯೋಜನೆ ಅಂತ. ನಾನು ಹೇಳಿದೆ, ನೋಡಪ್ಪ ಈ ಥರ ಪರಿಸ್ಥಿತಿ ಇದೆ, ನೀವು ಹೋರಾಟ ಮಾಡಬೇಕು, ನಾವು ಏನು ಮಾಡಬೇಕು ಹೇಳಿ ಅಂತ ಹೇಳಿದ್ರು. ರೈತರು ಹೋರಾಟ ಮಾಡೋದಕ್ಕೆ ನಮ್ಮದೇನು ತಕರಾರು ಇಲ್ಲ, ರೈತರು ಹೋರಾಟ ಮಾಡಿ, ಆದರೆ ಕೇಂದ್ರ ಸರ್ಕಾರ ಫಾರೆಸ್ಟ್ ಮತ್ತು ಎನ್ವೈರನ್ಮೆಂಟ್ ಕ್ಲಿಯರೆನ್ಸ್ ಮಾಡಬೇಕಾಗಿರೋದು. ಮತ್ತು ಇವ್ರಿಗೆ ಬುದ್ಧಿವಾದ ಹೇಳಬೇಕು ಗೋವಾದವರಿಗೆ, ಅವ್ರಿಗೇನು ತೊಂದರೆ ಇಲ್ಲ, ದೇರ್ ಇಸ್ ಎ ಫೈನಲ್ ವರ್ಡಿಕ್ಟ್ ಫ್ರಮ್ ದಿ ಟ್ರಿಬ್ಯುನಲ್. ಅದರಿಂದ ಅವ್ರಿಗೂ ಹೇಳಬೇಕು, ಕೇಂದ್ರ ಸರ್ಕಾರ ಫಾರೆಸ್ಟ್ ಮತ್ತು ಎನ್ವೈರನ್ಮೆಂಟ್ ಕ್ಲಿಯರೆನ್ಸ್ ಕೊಟ್ಟ ತಕ್ಷಣವೇ ಟೆಂಡರ್ ಕರೆದು ಆ ಕೆಲಸ ಶುರು ಮಾಡ್ತೀವಿ. ದೇರ್ ಇಸ್ ನೋ ಡರ್ತ್ ಆಫ್ ಮನಿ.